ಶ್ರೀ ಗುರುಭ್ಯೋ ನಮಃ, ಶ್ರೀ ಶಾರದಾಂಬಾಯೈ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೂ ನಮಸ್ಕಾರ. ವಿಕಾರಿನಾಮ ಸಂವತ್ಸರದ ಫಾಲ್ಗುಣ ಮಾಸದ ಅಂದರೆ ಈ ಮಾರ್ಚ್ ತಿಂಗಳಿನಲ್ಲಿ ಪ್ರಮುಖವಾಗಿ ಧನುರಾಶಿಯ ಗೋಚಾರ ಫಲ ಹೇಗಿರುತ್ತೆ ಅಂತಕ್ಕಂಥದ್ದನ್ನು ಈ ದಿನ ನಾನು ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಇಲ್ಲಿ ಧನುರಾಶಿಗೆ ರಾಶಿಯಲ್ಲೇ ಕುಜ ಮತ್ತು ಕೇತು ಗುರು ಇವರೂ ಕೂಡ ಇರತಕ್ಕಂಥದ್ದು, ಇದು ದೈಹಿಕ ಆರೋಗ್ಯದ ಮೇಲೆ ಸ್ವಲ್ಪ ತೊಂದರೆಗಳನ್ನು ನೀಡುವವನಾಗ್ತಾನೆ. ಮಾನಸಿಕವಾದ ಅಶಾಂತಿ ಕೂಡ ಉತ್ಪತ್ತಿಯಾಗುತ್ತೆ. ಯಾಕೆಂತಂದರೆ ಜನ್ಮಗುರು ಅಶುಭ ಅಂತೀವಿ, ಅಲ್ಲಿ ಸ್ವಲ್ಪ ಅನಾರೋಗ್ಯಗಳು ಕೂಡ ಬರುತ್ತೆ. ಸತತವಾಗಿ ಅವರಿಗೇನಾದರೂ ಜೀರ್ಣ ಪ್ರಕ್ರಿಯೆ ಸಂಬಂಧಪಟ್ಟ ಅನಾರೋಗ್ಯ, ಹೊಟ್ಟೆ ಸಂಬಂಧಪಟ್ಟ ಪ್ರಾಬ್ಲಮ್ಗಳು ಇಂಥದ್ದನ್ನು ಕೂಡ ಇಲ್ಲಿ ಆ ಕೇತುಗ್ರಸ್ತನಾದ ಅಂಗಾರಕ ಲಗ್ನದಲ್ಲಿರುವುದರಿಂದ ನೆಡುವನಾಗ್ತಾನೆ. ಆದಷ್ಟು ಆರೋಗ್ಯದ ಕಡೆಗೆ ಗಮನವನ್ನು ಕೊಡಬೇಕಾಗತ್ತೆ ಧನುರಾಶಿಯವರು. ಮತ್ತು ಸ್ವಲ್ಪ ಆಲಸ್ಯದ ಪ್ರವೃತ್ತಿ ಮತ್ತು ಕೋಪತಾಪಗಳನ್ನು ಕೂಡ ನೆಡುವನಾಗ್ತಾನೆ. ಆದಷ್ಟು ಸಹನೆಯಿಂದ ವರ್ತಿಸುವುದಕ್ಕೂ ಕೂಡ ಪ್ರಯತ್ನವನ್ನು ಮಾಡಬೇಕು ಈ ಧನುರಾಶಿಯವರು. ಜೊತೆಗೆ ಇಲ್ಲಿ ರುದ್ರಾರಾಧನೆಯನ್ನು ಮಾಡಿದರೆ ಬಹಳ ಒಳ್ಳೆಯದವರು. ಈಶ್ವರಾರಾಧನೆ, ಗುರು ಲಗ್ನದಲ್ಲೇ ಜನ್ಮ ಗುರು ಸ್ವಲ್ಪ ಅಶುಭ ಅಂತೀವಿ, ಈಶ್ವರ ಆರಾಧನೆಯನ್ನು ಮಾಡಲಿ, ಇದಕ್ಕೆ ಸ್ವಲ್ಪ ಒಳ್ಳೆಯ ಫಲವನ್ನು ನಿರೀಕ್ಷಿಸ್ಬೋದು. ಮತ್ತು ಏನಾದರೂ ದೇಹಕ್ಕೆ ಸಣ್ಣ ಪುಟ್ಟ ಇಂಜುರಿ, ಶಸ್ತ್ರಚಿಕಿತ್ಸೆ ಮುಂತಾದಾಗುವ ಸಂಭವ ಕೂಡ ಇರುತ್ತೆ. ಕುಜವತ್ ಕೇತು ಅದು ಕೂಡ ಆ ರಾಶಿಯಲ್ಲಿರ್ತಕ್ಕಂಥದ್ದು. ಆದ್ದರಿಂದ ಈ ಟೈಮ್ನಲ್ಲಿ ಅಂಥದ್ದೇನಾದರೂ ಅವಶ್ಯಕತೆ ಬಿದ್ದರೆ ಅದನ್ನು ಸ್ವಲ್ಪ ಪೋಸ್ಟ್ಪೋನ್ ಮಾಡಿಕೊಳ್ಳೋದು ಒಳ್ಳೆಯದು. ಕುಜ ತನ್ನ ಉಚ್ಚ ಕ್ಷೇತ್ರವಾಗಿರ್ತಕ್ಕಂಥ ಮಕರಕ್ಕೆ ಪ್ರವೇಶವಾಗುವವರೆಗೆ ಅದನ್ನು ತಡೆ ಹಾಕತಕ್ಕಂಥ ಪರಿಸ್ಥಿತಿಯಲ್ಲಿ ಇದ್ದರೆ ಖಂಡಿತವಾಗಿಯೂ ಧನುರಾಶಿಯವರು ಆ ಪ್ರಯತ್ನವನ್ನು ಮಾಡ್ಬೋದು. ಇನ್ನು ಧನುರಾಶಿಗೆ ದ್ವಿತೀಯ ಭಾವವಾಗಿರ್ತಕ್ಕಂತಹ ಮಕರದಲ್ಲಿ ಶನಿ ಮಹಾರಾಜನೇ ಇದ್ದಾನೆ. ಮಾತಾಡಿದಾಗ ಎಲ್ಲ ಸ್ವಲ್ಪ ನಿಷ್ಠುರಗಳು ಉತ್ಪತ್ತಿಯಾಗುತ್ತೆ. ಇವರಿಗೆ ಸಾಡೆ ಸಾತಿನ ಕೊನೆಯ ಭಾಗ ಅಂತೀವಿ, ಆ ಕೊನೆಯ ಭಾಗ 2023ರವರೆಗೂ ಇರತಕ್ಕಂಥ ಶನಿ ಮಹಾತ್ಮ ಅವನು ತನ್ನ ಸ್ವಕ್ಷೇತ್ರದಲ್ಲಿ ಪ್ರಬಲನಾಗಿದ್ದಾನೆ. ಹಣಕಾಸಿನಲ್ಲಿ ಹಣ ಹೇಗೋ ಬರುತ್ತೆ, ಆದರೆ ಅದರ ಮೂಲವನ್ನು ತಿಳಿದಾಗ ಸ್ವಲ್ಪ ಸಂಕಷ್ಟ ಆಗುತ್ತೆ. ಯಾಕೆಂತಂದರೆ ಅದು ಸಾಲಶೂಲಗಳಿಂದ ಬಂದಿರುತ್ತೆ, ಸ್ವಲ್ಪ ಟೆನ್ಷನ್ನಿಂದ ಬಂದಿರುತ್ತೆ, ಒತ್ತಡದಿಂದ ಬಂದಿರುತ್ತೆ. ಹಾಗಾಗಿ ಅದರ ಒಂದು ಪ್ರಭಾರದ ಕಡೆ ಕೂಡ ಚಿಂತೆ ಆಗುತ್ತೆ. ಅಂದರೆ ನಾನು ಈ ರೀತಿಯಾಗಿ ಸಾಲವನ್ನು ಮಾಡಿಕೊಂಡಿದ್ದೀನಲ್ಲ, ಮುಂತಾದ ಸಮಸ್ಯೆಯಲ್ಲಿದ್ದೀನಲ್ಲ ಅಂತಕ್ಕಂಥದ್ದು ಕೂಡ ಅವರಿಗೆ ಸ್ವಲ್ಪ ಕೊಡುವಂಥದ್ದು ಆ ಶನಿ ಮಹಾತ್ಮನ ಗುಣವಾಗಿರುತ್ತೆ. ದ್ವಿತೀಯ ಭಾವದಲ್ಲಿ ಸಂಪತ್ತು ಬರೋದಿಲ್ಲ ಅನ್ನುವಂಥದ್ದಿಲ್ಲ, ಬರುತ್ತೆ. ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಹಿಡಿತ ತಪ್ಪುವಂಥದ್ದಿರುತ್ತೆ, ಪರಸ್ಪರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂಥದ್ದು ಕೂಡ ಸಣ್ಣ ಪುಟ್ಟದಾಗಿ ಬರ್ತಾ ಇರ್ತವೆ. ಕಾರಣ ಪಾಪಗ್ರಹವಾಗಿರ್ತಕ್ಕಂಥ ಶನಿ ಮಹಾರಾಜ ದ್ವಿತೀಯ ಭಾವದಲ್ಲಿ ಸಂಚಾರದಲ್ಲಿದ್ದಾನೆ. ಇನ್ನು ತೃತೀಯ ಭಾವವನ್ನು ನಿರೀಕ್ಷಿಸುವುದಾದರೆ ತೃತೀಯದಲ್ಲಿ ಬುಧಾದಿತ್ಯ ಯೋಗ, ಅದನ್ನು ಒಡಹುಟ್ಟು ಕ್ಷೇತ್ರ, ಪರಾಕ್ರಮ ಕ್ಷೇತ್ರ ಅಂತೀವಿ. ಆ ಭಾವದಲ್ಲಿ ರವಿ ಮತ್ತು ಬುಧ ಇರತಕ್ಕಂಥದ್ದು ಸೋದರಿಯರೊಂದಿಗಿನ ವಿಶ್ವಾಸ ಮೈತ್ರಿಗೆ ಬಹಳ ಒಳ್ಳೆಯ ಪಿರಿಯಡ್, ಆ ಭಾವಕ್ಕೆ ಬಹಳ ಶುಭವನ್ನುಂಟು ಮಾಡ್ತಾನೆ. ಮತ್ತು ಯಾವುದಾದ್ರೂ ಕಾನೂನು ಸಂಘರ್ಷಗಳಿದ್ದರೆ ಅದು ಸ್ವಲ್ಪ ಕಷ್ಟವಾದರೂ ನಿವಾರಣೆ ಆಗುತ್ತೆ ಅಂತ ತಿಳ್ಕೊಬೋದು. ಭ್ರಾತೃಗಳಿಗೆ ಏನಾದರೂ ಸ್ವಲ್ಪ ಸಂಕಷ್ಟ, ಇಂಜುರಿ ಮುಂತಾದಕ್ಕೆಲ್ಲ ಕಾರಣ ಇರುತ್ತೆ, ಅವರಿಗೆ ಅಪಾಯ, ಯಾವುದಾದ್ರೂ ಆಕ್ಸಿಡೆಂಟ್ ಇಂಥದ್ದು ಸಂಭವಿಸುವಂಥದ್ದು ಇರುತ್ತೆ ಧನುರಾಶಿ ಜಾತಸ್ಯರಿಗೆ. ಯಾಕೆಂದರೆ ಇಲ್ಲಿ ಕುಜ ಕೇತು, ಕುಜ ರಾಹು ಇಂಥ ಸಂಬಂಧಗಳಿದ್ದರೆ ಅದು ಭ್ರಾತೃಕ್ಷೇಮದ ಮೇಲೆ ಸ್ವಲ್ಪ ಕೆಡಕನ್ನು ಮಾಡಬಲ್ಲ ಶಕ್ತಿ ಆ ಕುಜರಾಹು ಕೇತು ಮುಂತಾದ ಗ್ರಹಗಳಿಗಿರುತ್ತೆ. ಇನ್ನು ಚತುರ್ಥ ಭಾವವಾಗಿರತಕ್ಕಂತಹ ಮೀನ, ಆ ಕ್ಷೇತ್ರದಲ್ಲಿ ಯಾವ ಗ್ರಹಗಳೂ ಇಲ್ಲ, ಆದರೆ ಅದರ ಅಧಿಕಾರಿಯಾದ ಗುರು ರಾಶಿಯಲ್ಲೇ ಇರ್ತಾನೆ. ಮಾತೃಕಾರಕನಾಗಿರ್ತಕ್ಕಂಥ ಚಂದ್ರ ಧನಸ್ಸು ಅಂತ ತಿಳ್ಕೊಂಡ್ರೆ ಅಲ್ಲಿ ವಿದ್ಯೆ, ಮಾತೃವಾಹನ, ಸುಖ ಪ್ರಾಪರ್ಟಿ ಎನ್ನುವಂಥ ಹೌಸಿಗೆ ಹೆಚ್ಚಿನ ತೊಂದರೆ ಇಲ್ಲ. ಯಾವುದಾದರೂ ಸಾಲ ಮಾಡಿ ಆದರೂ ಪ್ರಾಪರ್ಟಿ ಮುಂತಾದ್ದನ್ನು ಮಾಡುವಂತಹ ಒಂದು ಶಕ್ತಿಯನ್ನು ಆ ಗುರು ಕೊಡುವನಾಗ್ತಾನೆ. ಯಾಕೆಂತಂದರೆ ಅಲ್ಲಿ ಧನಸ್ಥಾನದಲ್ಲಿ ಶನಿಯೂ ಇದ್ದಾನೆ, ಅದಕ್ಕೆ ಬ್ಯಾಂಕ್ ಮುಖೇನ ಸಹಾಯ ಮುಂತಾದ್ದನ್ನು ಕೊಡಬಲ್ಲ ಶಕ್ತಿ ಆ ಭಾಗ್ಯ ಮತ್ತು ಕರ್ಮಾಧೀಶರಾಗಿರ್ತಕ್ಕಂಥ ಬುಧಾದಿತ್ಯ ಯೋಗ ಅದು ತೃತೀಯದಲ್ಲಿರುವುದು ಕೂಡ ಒಂದು ಕಾರಣವಾಗುತ್ತೆ. ಮಾರ್ಚ್ನಲ್ಲಿ ಅಂಥ ಯೋಚನೆಯನ್ನು ಅವರು ಮಾಡ್ಬೋದು. ವಾಹನದಲ್ಲಿ ಯಾವುದೇ ರೀತಿ ಹೆಚ್ಚಿನ ಗಂಡಾಂತರಗಳಿರುವುದಿಲ್ಲ, ವಿದ್ಯಾರ್ಜನೆಯು ಕೂಡ ಒಂದು ನಾರ್ಮಲ್ಲಾಗಿ ನಡ್ಕೊಂಡು ಹೋಗುವಂಥ ವ್ಯವಸ್ಥೆ ಇರುತ್ತೆ ಈ ಮಾರ್ಚ್ ತಿಂಗಳಿನಲ್ಲಿ ಧನುರಾಶಿಯವರಿಗೆ. ಇನ್ನು ಪಂಚಮ ಸ್ಥಾನವನ್ನು ಜ್ಞಾನ ಸಂತಾನ ಪೂರ್ವ ಪುಣ್ಯ ಅಂತೀವಿ. ಈ ಪಂಚಮ ಭಾವದಲ್ಲಿ ಶುಕ್ರನಿದ್ದಾನೆ, ಇದು ಬಹಳ ಒಳ್ಳೆಯದು.
ಪಂಚಮ ಭಾವದ ಮೇಲೆ ಗುರುದೃಷ್ಟಿ ಇರೋದರಿಂದ ಯಾರಾದರೂ ಸಂತಾನದ ನಿರೀಕ್ಷೆ ಇರತಕ್ಕಂಥವರು ಈ ಮಾರ್ಚಿನಲ್ಲಿ ಸಂತತಿಯನ್ನು ಪಡ್ಕೊಂಡ್ರೆ ಭಾಳ ಉತ್ತಮವಾಗಿರ್ತಕ್ಕಂಥ ಕುಲಕ್ಕೆ ದೀಪಕವಾಗುವಂಥ ಒಳ್ಳೆ ಸಂತತಿಯನ್ನು ಪಡ್ಕೋತಾರೆ. ಅದರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ. ಧನುರಾಶಿಯವರಿಗೆ ಅದೊಂದು ಒಳ್ಳೆ ಫಲ. ಹಾಗೆ ಸ್ವಲ್ಪ ಪೂರ್ವ ಪುಣ್ಯನೂ ಕೂಡ ಅವರಿಗೆ ಕೆಲಸಕ್ಕೆ ಬರುತ್ತೆ. ಅಂದರೆ ಜನ್ಮಾಂತರದ ಸುಕೃತದ ರಕ್ಷಣೆ ಇದೆ ಅಂತಕ್ಕಂಥದ್ದು. ಯಾಕೆಂದರೆ ಜ್ಞಾನಸ್ಥಾನದಲ್ಲಿ ಶುಭಗ್ರಹಗಳಿದ್ದರೆ ಬಹಳ ಒಳ್ಳೆಯದು. ಅದರಲ್ಲೂ ಪರಮಶುಭರು ಗುರು ಮತ್ತು ಶುಕ್ರ. ಆ ಗುರುವಿನ ದೃಷ್ಟಿ ಕೂಡ ಪಂಚಮಕ್ಕಿದೆ, ಜೊತೆಗೆ ಪಂಚಮದಲ್ಲೇ ಶುಕ್ರನೂ ಕೂಡ ಇರತಕ್ಕಂಥದ್ದು ಬಹಳ ಒಳ್ಳೆಯದು ಅಂತಕ್ಕಂಥದ್ದು. ಉನ್ನತ ಶಿಕ್ಷಣದ ಅಭಿರುಚಿ ಇರತಕ್ಕಂಥವರಿಗೂ ಕೂಡ ಈ ಮಾರ್ಚ್ ತಿಂಗಳು ಯಾವುದೇ ರೀತಿ ಕೆಟ್ಟ ಪ್ರಭಾವವನ್ನು ಬೀರುವುದಿಲ್ಲ ಅಂತಕ್ಕಂಥದ್ದನ್ನು ಧನುರಾಶಿಯವರು ತಿಳ್ಕೊಬೋದು. ಮಕ್ಕಳಿಂದ ಸ್ವಲ್ಪ ಒಳ್ಳೆ ಹ್ಯಾಪಿನೆಸ್ ಸಿಗುತ್ತೆ. ಏನಾದರೂ ಆಗಲಿ ಮಕ್ಕಳಿಗೋಸ್ಕರ ನಾವೇನಾದರೂ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ಕೂಡ ಮೂಡುತ್ತೆ. ಯಾಕೆ ಪಂಚಮ ಭಾವದಲ್ಲಿ ಶುಕ್ರನಿದ್ದರೆ ಸಂತಾನದ ಬಗ್ಗೆ ಪ್ರೀತಿ ವಿಶ್ವಾಸವನ್ನು ಕೂಡ ಚೆನ್ನಾಗಿ ಮೂಡಿಸಬಲ್ಲ ಶಕ್ತಿ ಆ ಶುಕ್ರನಿಗಿದೆ. ಅವನು ಷಷ್ಠ ಏಕಾದಶಾಧಿಪತಿಯಾಗಿದ್ದರೂ ಕೂಡ ಅವನ ಮೇಲೆ ಗುರುದೃಷ್ಟಿ ಇರುತ್ತೆ. ಅವನಿಗೆ ಪಂಚಮ ಭಾವ ಬಹಳ ಒಳ್ಳೆಯದು ಶುಕ್ರನಿಗೆ. ಇನ್ನು ಷಷ್ಠ ಭಾವವಾಗಿರ್ತಕ್ಕಂತಹ ಋಷಭದ ಅಧಿಕಾರಿ ಪಂಚಮದಲ್ಲಿದ್ದಾನೆ. ಈ ಆರನೇ ಭಾವವನ್ನು ನಾವು ಋಣರೋಗ ಶತ್ರುಸ್ಥಾನ ಅಂತ ಕರಿತೀವಿ. ಆ ಭಾವದಲ್ಲಿ ಯಾವುದೇ ಗ್ರಹಗಳಿಲ್ಲ, ಯಾವ ಗ್ರಹ ವೀಕ್ಷಣೆಯೂ ಆ ಹೌಸ್ಗಿಲ್ಲ. ಹಾಗಾಗಿರುವುದರಿಂದ ಇಲ್ಲಿ ಶತ್ರುಗಳ ಪೀಡೆ ಕಾಟ ಇಂಥದ್ದು ಹೆಚ್ಚಾಗಿ ಬರಲಾರದು. ಮತ್ತು ಯಾರೂ ಸ್ನೇಹಿತರು ವಿಶ್ವಾಸಿಗಳು ಕೂಡ ಸ್ವಲ್ಪ ಬೇಡ ಅನ್ನುವ ಮನಸ್ಥಿತಿಗೆ ಬರ್ತಾರೆ. ಒಂದು ರೀತಿ ಸ್ವಲ್ಪ ಒಂಟಿತನ ಕಾಡುವಂಥದ್ದಿರುತ್ತೆ. ಕಾರಣ ಇಲ್ಲಿ ಷಷ್ಠಾಧಿಪತಿ ಅಲ್ಲಿ ಯೋಗಕಾರಕನಾಗಿ ಕೂತ್ಕೊಳ್ಳಿಲ್ಲ ಶುಕ್ರ. ಆ ಕಾರಣದಿಂದ ಒಂಟಿತನ ಕೂಡ ಬರುತ್ತೆ. ಅದನ್ನು ಇದು ಒಂದು ತಿಂಗಳು ಸ್ವಲ್ಪ ನಿಭಾಯಿಸ್ಕೊಂಡು ಹೋಗುವುದೇ ಸೂಕ್ತ ಅಂತಕ್ಕಂಥದ್ದು. ಸ್ನೇಹಿತರು ವಿಶ್ವಾಸಿಗಳು ಸ್ವಲ್ಪ ದೂರವಾಗುವಂಥದ್ದು, ವಿರಳವಾಗುವಂಥದ್ದು ಇರುತ್ತೆ. ಇನ್ನು ಸಪ್ತಮವನ್ನು ವಿವಾಹ ಯೋಗ ಅಂತೀವಿ. ಈ ಸಪ್ತಮ ಸ್ಥಾನ ವೈವಾಹಿಕ ವ್ಯವಸ್ಥೆಯನ್ನು ಗುರುತಿಸುವಂಥ ಹೌಸು. ಅದರಲ್ಲಿ ಕ್ರೂರನಾಗಿರ್ತಕ್ಕಂಥ ರಾಹು ಇದ್ದಾನೆ. ಆ ಕ್ಷೇತ್ರಕ್ಕೆ ಕುಜನ ದೃಷ್ಟಿಯೂ ಇರುವುದರಿಂದ ಗುರು ಎಷ್ಟೇ ಬಲಿಷ್ಠನಾಗಿ ಆ ಸಪ್ತಮ ಭಾವವನ್ನು ನೋಡಿದರೂ ಕೂಡ ಇಲ್ಲಿ ಧನುರಾಶಿಗೆ ಜನ್ಮಗುರು ಆಗಿರುವುದರಿಂದ ಅದನ್ನು ಗುರುಬಲ ಅಂತ ಹೇಳೋದಕ್ಕೆ ಸ್ವಲ್ಪ ಕಷ್ಟವಾಗುತ್ತೆ. ಜೊತೆಗೆ ಅಲ್ಲಿ ವಿವಾಹಕ್ಕೆ ಸಾಕಷ್ಟು ವಿಘ್ನವನ್ನು ಕೂಡ ಕೊಡುವವರಾಗ್ತಾರೆ ಆ ರಾಹು ಕುಜ ಮುಂತಾದ ಪಾಪಗ್ರಹಗಳು. ಆದ್ದರಿಂದ ಈ ತಿಂಗಳಿನಲ್ಲಿ ಧನುರಾಶಿಯವರು ವಿವಾಹದ ಆಕಾಂಕ್ಷೆ ಇರತಕ್ಕಂಥವರು ಸ್ವಲ್ಪ ಅದನ್ನು ಪೋಸ್ಟ್ಪೋನ್ ಮಾಡಿಕೊಂಡು ಮುಂದಿನ ತಿಂಗಳಿಗೆ ಅದನ್ನು ಇಲ್ಲಿ ಕುಜ ಆಲ್ಮೋಸ್ಟ್ ಉಚ್ಚ ಸ್ಥಾನಕ್ಕೆ ಹೋಗುವವರಿಗೆ ಕಾಯುವಂಥದ್ದು, ಅಥವಾ ಈ ಮಾರ್ಚ್ 30ನೇ ತಾರೀಕು ನಂತರದಲ್ಲಿ ಗುರು ಮಕರ ರಾಶಿಗೆ ಪ್ರವೇಶವಾದ ಕಾಲವನ್ನು ಅದಕ್ಕೆ ಉಪಯೋಗಿಸ್ಕೊಂಡ್ರೆ ಸ್ವಲ್ಪ ಒಳ್ಳೆಯದು. ಅಲ್ಲಿ ಕುಟುಂಬ ಸ್ಥಾನದಲ್ಲಿ ಗುರು ಬಂದಾಗ ಸ್ವಲ್ಪ ಅದಕ್ಕೆ ಶುಭಯೋಗ ಉಂಟಾಗುತ್ತೆ. ರಾಹು ಅಲ್ಲಿದ್ದರೂ ಕೂಡ ಕುಟುಂಬ ಸ್ಥಾನಕ್ಕೆ ಒಂದು ಒಳ್ಳೆಯ ಬಲ ಸಿಗುತ್ತೆ. ಇದನ್ನು ವೀಕ್ಷಕರು ಗಮನಿಸಿಕೊಂಡು ವಿವಾಹ ವಿಚಾರದಲ್ಲಿ ಸ್ವಲ್ಪ ಈ ತಿಂಗಳನ್ನು ಅವಾಯ್ಡ್ ಮಾಡೋದೇ ಒಳ್ಳೆಯದು. ಇಲ್ಲಿ ಸಪ್ತಮದಲ್ಲಿ ಪಾಪಗ್ರಹಗಳಿದ್ದಾಗ ಸೂತಕಗಳು ಬಂದಾವು ಅಂತ ಕರೀತಾರೆ. ಅಂದರೆ ಮಹರ್ಷಿ ಗರ್ಗರ ಮಾತಿದು, ಏಳನೇ ಭಾವದಲ್ಲಿ ರಾಹುಕೇತುಗಳಿದ್ದರೆ ನಿಶ್ಚಯ ಆಗಿರ್ತಕ್ಕಂಥ ವಿವಾಹಕ್ಕೆ ಏನಾದರೂ ವಿಘ್ನಗಳಿರುತ್ತೆ, ಸೂತಕಗಳು ಬರುತ್ತೆ ಅಂತಕ್ಕಂಥದ್ದು. ಆ ಕಾರಣದಿಂದನೂ ಕೂಡ ಅದು ಪೋಸ್ಟ್ಪೋನ್ ಮಾಡಬೇಕಾದ ಪ್ರಮೇಯ ಬರುತ್ತೆ ಅಂತ. ಆದಷ್ಟು ಮಾರ್ಚಲ್ಲಿ ಅದನ್ನು ಇಟ್ಕೊಳ್ದಿದ್ರೇ ಒಳ್ಳೆಯದು. ಇನ್ನು ಅಷ್ಟಮ ಭಾವವನ್ನು ನಾವು ಆಯುರ್ಭಾವ ಅಂತೀವಿ. ಅಷ್ಟಮಾಧೀಶನಾಗಿರ್ತಕ್ಕಂಥದ್ದು ಚಂದ್ರನಾಗ್ತಾನೆ. ಅಷ್ಟಮಕ್ಕೆ ಇಲ್ಲಿ ಕುಜಾಶನಿಯ ದೃಷ್ಟಿ ಇದೆ. ಸ್ವಲ್ಪ ಸಣ್ಣ ಪುಟ್ಟದಾಗಿ ಏನಾದರೂ ದೇಹಕ್ಕೆ ಕಿರಿಕಿರಿ, ಅನಾರೋಗ್ಯ ಮತ್ತು ಸ್ವಲ್ಪ ಮೆಡಿಕಲ್ ಎಕ್ಸ್ಪೆಂಡಿಚರ್ ಇಂಥದ್ದು ಬರೋದು. ಯಾವತ್ತೂ ಕೂಡ ಸ್ವಲ್ಪ ದೇಹದಲ್ಲಿ ಆಲಸ್ಯ ಮತ್ತು ಅನಾರೋಗ್ಯ, ಈ ಬಾಡಿ ಇಂಥದ್ದು ಪೈನ್ಫುಲ್ ಆಗಿ ಇರುವಂಥದ್ದಕ್ಕೂ ಕೂಡ ಈ ರಾಶಿಯಲ್ಲಿ ಕುಜ ಮತ್ತು ಕೇತು ಇರುವಂಥ ಸಂಬಂಧ ಖಂಡಿತ ಕಾರಣ ಆಗುತ್ತೆ. ಆ ಮುಖೇನ ಸಣ್ಣ ಪುಟ್ಟದಾಗಿ ಮೆಡಿಕಲ್ ಎಕ್ಸ್ಪೆಂಡಿಚರ್ಗಳು ಬರ್ತಾ ಇರ್ತವೆ. ಆದಷ್ಟು ಈ ಟ್ಯಾಬ್ಲೆಟ್ ಗಿಬ್ಲೆಟ್ ನುಂಗೋದನ್ನು ಅವಾಯ್ಡ್ ಮಾಡಬೇಕು. ಜಾಸ್ತಿ ಬರುತ್ತೆ ಖರ್ಚುಗಳು ಅಂಥದ್ದರಿಂದ, ಅಂದರೆ ಮೆಡಿಕಲ್ ಎಕ್ಸ್ಪೆಂಡಿಚರ್ ಮೋರ್ ಅಂತೀವಿ. ಸಣ್ಣ ಪುಟ್ಟದಾಗಿ ಮೇಜರ್ ಅಂತ ತಿಳ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ, ಆದರೂ ಬರ್ತಾ ಇರುತ್ತೆ. ಅವಾಗವಾಗ ಚಿಕಿತ್ಸೆಗಳಿಗೆ ಹೋಗಬೇಕಾದ ಪರಿಸ್ಥಿತಿಗಳು ಬರುತ್ತೆ. ಮತ್ತು ಸ್ವಲ್ಪ ಈ ಜ್ವರ, ತಾಪಮಾನ ಮುಂತಾದ್ದು ಕೂಡ ಹೆಚ್ಚಾಗುವಂಥ ಸಂಭವ ಕೂಡ ಇರುತ್ತೆ ಧನುರಾಶಿಗೆ. ಇನ್ನು 9ನೇ ಭಾವವನ್ನು ಭಾಗ್ಯಸ್ಥಾನ, ಪಿತೃಸ್ಥಾನ ಅಂತೀವಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಭಾಗ್ಯಾಧೀಶನಾಗಿರ್ತಕ್ಕಂಥ ಸೂರ್ಯನು
ಬುಧನ ಯುತಿಯಲ್ಲಿದ್ದು ಭಾಗ್ಯವನ್ನೇ ವೀಕ್ಷಣೆ ಮಾಡ್ತಾ ಗುರುದೃಷ್ಟಿಯೂ ಕೂಡ ಭಾಗ್ಯಕ್ಕಿರುವುದರಿಂದ ಆ ಭಾಗ್ಯೋದಯಕ್ಕೆ ಯಾವುದೇ ರೀತಿ ಹೆಚ್ಚಿನ ಕೊರತೆ ಇಲ್ಲ. ಜೊತೆಗೆ ಪಿತೃಮುಖೇನ ಏನಾದರೂ ಸಹಾಯವನ್ನು ಕೂಡ ಅವರು ನಿರೀಕ್ಷೆ ಮಾಡ್ಬೋದು. ಈ ಮಾರ್ಚ್ ತಿಂಗಳಿನಲ್ಲಿ ಅವರಿಗೆ ಏನಾದರೂ ತಂದೆಯ ಜೊತೆಯಲ್ಲಿ ಕೇಳಬೇಕು ಅಂತ ಇರುವಂಥವರು ಯಾವುದಾದರೂ ವಿಚಾರವನ್ನು ಆ ಪಿತೃವಿನ ಜೊತೆಯಲ್ಲಿ ಮಂಡಿಸಿದರೆ ಅದು ಒಂದು ಸಕ್ಸಸ್ ಆಗ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಆ ಭಾಗ್ಯ ಅನ್ನುವಂಥ ಹೌಸ್ಗೆ ಒಳ್ಳೆ ಬಲ ಇದೆ. 9th ಹೌಸ್ ಬ್ಯೂಟಿಫುಲ್, ಅದಕ್ಕೆ ರವಿ ಬುಧ ಗುರುವಿನ ದೃಷ್ಟಿ ಉಂಟು. ಪರಮಶಿವನಾದ ಗುರುವೇ ಭಾಗ್ಯಸ್ಥಾನವನ್ನು ನೋಡ್ತಾ ಇರ್ತಾನೆ. ಹಾಗೆಯೇ ಪಿತೃ ಆರೋಗ್ಯ ಕೂಡ ಉತ್ತಮವಾಗಿರುತ್ತೆ. ಪಿತೃವಿಗೆ ಧನುರಾಶಿಯ ಮಕ್ಕಳೇನಾದರೂ ಇದ್ದರೆ ಅವ್ರ ಮೇಲೆ ಒಂದು ಒಳ್ಳೆ ವಿಶ್ವಾಸ, ಸ್ವಲ್ಪ ಒಳ್ಳೆ ಮನಸ್ಸನ್ನು ಕೂಡ ನಿರೀಕ್ಷಿಸ್ಬೋದು ಈ ಮಾರ್ಚ್ ತಿಂಗಳಿನಲ್ಲಿ. ಇನ್ನು ದಶಮ ಭಾವವನ್ನು ನಾವು ಕರ್ಮ ಉದ್ಯೋಗ ಸ್ಥಾನ ಅಂತೀವಿ. ಕರ್ಮಾಧಿಕಾರಿಯಾಗಿರ್ತಕ್ಕಂಥ ಬುಧನು ತೃತೀಯ ಭಾವದಲ್ಲಿದ್ದು ಕರ್ಮಕ್ಷೇತ್ರಕ್ಕೆ ಇಲ್ಲಿ ಯಾವುದೇ ಗ್ರಹವೀಕ್ಷಣೆ ಇಲ್ಲ. ಉದ್ಯೋಗ ವಿಚಾರದಲ್ಲಿ ತಟಸ್ಥ ನೀತಿಯನ್ನು ಅನುಸರಿಸ್ತಾನೆ ಈ ಬುಧ. ಅಂದರೆ ಹೆಚ್ಚು ಕೊಡುವವನೂ ಅಲ್ಲ, ಅಥವಾ ಉದ್ಯೋಗದಲ್ಲಿ ಹೆಚ್ಚಿನ ತಾಪತ್ರಯಗಳನ್ನು ನಿರ್ಮಿಸುವುದಿಲ್ಲ. ಸ್ವಲ್ಪ ಆತಂಕ ಇರುತ್ತೆ, ಕೆಲಸ ಹೋಗುತ್ತೇನೋ ಅನ್ನುವಂಥದ್ದು. ಏಕೆಂದರೆ ಬುಧ ಇಲ್ಲಿ ಧನುರಾಶಿಗೆ ದ್ವಿಕೇಂದ್ರಾಧಿಪತ್ಯ ದೋಷವನ್ನು ಉಂಟು ಮಾಡುವಂಥ ಗ್ರಹ. ಅವನು ಮೂರನೇ ಭಾವದಲ್ಲಿದ್ದಾನೆ. ಅಂದರೆ ಒಂದು ಸ್ವಲ್ಪ ಮನಸ್ಸಿಗೆ ಹಾಗೆ ಅನಿಸ್ತಾ ಇರುತ್ತೆ, ನಮ್ಮ ಕೆಲಸ ಗ್ಯಾರಂಟಿ ಇಲ್ಲ, ನಾವು ಮೋಸ್ಟ್ಲಿ ಚೇಂಜ್ ಮಾಡಬೇಕಾಗ್ಬೋದು ಅಂತಕ್ಕಂಥದ್ದು. ಆದರೆ ಖಂಡಿತ ಅಂಥದ್ದು ನಿರೀಕ್ಷೆ ಬೇಡ, ಅದೇನು ಅಪಾಯಕ್ಕೀಡಾಗುವುದಿಲ್ಲ ಅನ್ನುವಂಥ ಸೂಚನೆಯನ್ನು ತಿಳಿಸುವ ಪ್ರಯತ್ನ ಮಾಡ್ತಾ ಇದ್ದೀನಿ ಧನುರಾಶಿಯವರಿಗೆ. ಇನ್ನು ಏಕಾದಶ ಭಾವಕ್ಕೆ ಶನಿ ಮಹಾರಾಜನ ದೃಷ್ಟಿ ಬೀಳ್ತಾ ಇದೆ. ಇದನ್ನು ಲಾಭಸ್ಥಾನ, ಐಶ್ವರ್ಯ ಸಂಪತ್ತಿನ ಸ್ಥಾನ ಅಂತೀವಿ. ಅದನ್ನು ಶುಕ್ರನೂ ಕೂಡ ವೀಕ್ಷಣೆ ಮಾಡ್ತಾ ಇದ್ದಾನೆ. ಹಾಗಾಗಿ ಯಾವುದಾದ್ರೂ ರೂಪದಲ್ಲಿ ಅಂತೂ ಲಾಭಗಳ ನಿರೀಕ್ಷೆ ಖಂಡಿತ ಇರುತ್ತೆ. ಮತ್ತು ಯಾವುದಾದ್ರೂ ಲಕ್ಸುರಿ ಐಟಮನ್ನು ತರುವಂಥ ಒಂದು ಯೋಗ ಕೂಡ ಇರುತ್ತೆ, ಅದಕ್ಕಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಶುಕ್ರ ಏಕಾದಶ ಭಾವವನ್ನು ವೀಕ್ಷಣೆ ಮಾಡ್ತಾ ಇದ್ದಾನೆ. ಅಂದರೆ ಯಾವುದಾದ್ರೂ ವಸ್ತ್ರಾಭರಣಗಳು ಅಂತೀವಿ, ಅದನ್ನೆಲ್ಲ ಪರ್ಚೇಸ್ ಮಾಡಬೇಕಾದಂಥದ್ದು. ಹಾಗೆಯೇ ಸಾಕಷ್ಟು ಹಣ ಸಂಪತ್ತು, ಯಾವುದಾದ್ರೂ ಒಡವೆ, ವಸ್ತ್ರ, ಆಭರಣ ಮುಂತಾದಕ್ಕೂ ಕೂಡ ವ್ಯಯ ಆಗ್ತಕ್ಕಂಥದ್ದು ಇರುತ್ತೆ. ಏಕಾದಶ ಭಾವವನ್ನು ಶುಕ್ರ ಶನಿ ವೀಕ್ಷಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಲಾಭ ಐಶ್ವರ್ಯಕ್ಕೆ ಹೆಚ್ಚಿನ ಆತಂಕ ಕೊರತೆ ಏನೂ ಇಲ್ಲ. ಯಾಕೆಂದರೆ ಒಬ್ಬ ಶುಭ 11th ಭಾವವನ್ನು ನೋಡಿದ್ರೂ ಕೂಡ ಸ್ವಲ್ಪ ನಾವು ಅದನ್ನು ಮ್ಯಾನೇಜ್ ಮಾಡಿಕೊಂಡು ಹೋಗ್ಬೋದು ಈ ಮಾರ್ಚ್ ತಿಂಗಳಿನಲ್ಲಿ. ಹಾಗೆ ವ್ಯಯಾಧಿಪತಿ ಕುಜನಾಗಿ ಅವನು ಧನುಸ್ನಲ್ಲೇ ಇರ್ತಾನೆ, ಧನುರಾಶಿಯಲ್ಲೇ ಇದ್ದಾನೆ. ಹಾಗಾಗಿ ವ್ಯಯ ಮಾಡೋದಕ್ಕೆ ಸ್ವಲ್ಪ ಬೇಡ ಅನಿಸುವಂಥ ಮನಸ್ಸಿರುತ್ತೆ. ಇಲ್ಲಿ ಶನಿ ಶುಕ್ರರು ಏಕಾದಶವನ್ನು ನೋಡಿ ವ್ಯಯ ಮಾಡಿಸ್ತಾರೆ ಅಂದರೆ ಅದು ಏನಾದರೂ ನಮಗೆ ಬೇಕಾದಂಥ ಸಂಪತ್ತಿಗೆ ಅಥವಾ ಮನೆಗೆ ಬೇಕಾಗಿರ್ತಕ್ಕಂಥ ಉಪಕರಣಗಳಿಗೆ ಮುಂತಾದಕ್ಕಾಗುತ್ತೆ ಹೊರತು ಅನವಶ್ಯಕ ದುಂದುಗಾರಿಕೆ, ಧನವ್ಯಯ ಮುಂತಾದ್ದು ಆಗುವಂಥ ಸಂಭವ ಬಹಳ ಕಡಿಮೆ ಈ ಮಾರ್ಚ್ ತಿಂಗಳಿನಲ್ಲಿ. ಹಾಗಾಗಿ ಆ ಬಗ್ಗೆ ಹೆಚ್ಚಿನ ಆತಂಕವನ್ನು ಪಡುವಂಥದ್ದಿಲ್ಲ. ಮತ್ತು ವ್ಯಯಾಧಿಪತಿ ಲಗ್ನದಲ್ಲಿ ಬಂದಾಗ ಅವರೊಂದು ಹೊಸ ಎಸ್ಟಿಮೇಷನನ್ನು ಕೂಡ ಹಾಕೋತಾರೆ. ಯಾರು? ಧನುರಾಶಿಯವರು. ನಾವು ಈಗ ಭಾಳ ಖರ್ಚು ವೆಚ್ಚದಲ್ಲಿ ಸ್ಥಿಮಿತತೆಯನ್ನು ಕಾಪಾಡ್ಕೋಬೇಕು, ಆದಷ್ಟು ಕಂಟ್ರೋಲ್ ಮಾಡಬೇಕು ಅನ್ನುವಂಥ ಒಂದು ಮೆಂಟಾಲಿಟಿಗೂ ಕೂಡ ಶರಣಾಗ್ತಾರೆ. ಅದು ಕೂಡ ಖಂಡಿತವಾಗಿಯೂ ಮಾರ್ಚ್ ತಿಂಗಳಿನಲ್ಲಿ. ನಾನು ಮುಂದಿನ ಸಂಚಿಕೆಯಲ್ಲಿ ಈ ಮಕರ ರಾಶಿ ಜಾತಸ್ಯರಿಗೆ ಈ ಮಾರ್ಚ್ ಯಾವ ರೀತಿಯ ಫಲಿತಾಂಶವನ್ನು ನೀಡುತ್ತೆ ಅನ್ನೋದನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರ. ದಯವಿಟ್ಟು ನೀವು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ.